ಎಲ್ರಿಗೂ ನಮಸ್ಕಾರ. ಸಿನಿಮಾ ನಾವೆಲ್ಲರು ಸಿನಿಮಾದವರಾಗಿ ಸಿನಿಮಾ ಮಾಡ್ತಾ ಇರ್ತೀವಿ, ಒಂದಷ್ಟು ಸಿನಿಮಾ ಕೆಲಸಗಳು ಯಾವಾಗಲೂ ಸಿನಿಮಾ ಕಡೆ ತೊಡಗಿಸ್ಕೊಂಡಿರ್ತೀವಿ. ಆದರೆ ಸಿನಿಮಾ ಮಾಡೋದು ಜನಕ್ಕೋಸ್ಕರ, ಅದು ಜನಕ್ಕೆ ತಲುಪಬೇಕು, ಜನಕ್ಕೆ ತಲುಪಿಸುವಂತಹ ಕಲೆ ನಾನು ಇವರಲ್ಲಿ ನೋಡಿದಂಗೆ ಬಹುತೇಕ ವಿರಳ, ತುಂಬ ವಿರಳ ಜನಕ್ಕೆ ಆ ಒಂದು ಕಲೆ ಗೊತ್ತು. ಇವರು ಸಿನಿಮಾನ ಮಾಡಿದ್ದು ತಲುಪಿಸಿದ ರೀತಿ ನಮಗೆಲ್ಲರಿಗೂ ಒಂಥರ ಸ್ಫೂರ್ತಿ. ಏನು ಗುರು ಹಿಂಗೆ ಮಾಡ್ತಾರೆ ಪಬ್ಲಿಸಿಟಿ, ಏನು ಗುರು ಎಲ್ಲಿ ನೋಡ್ರು ಅಶ್ವಿನಿ, ಎಲ್ಲಿ ನೋಡ್ರು ಜೋಗಿ, ಎಲ್ಲಿ ನೋಡ್ರು ಇವ್ರ ಬ್ಯಾನರ್ಗಳು ಇದು ಕಾಣಿಸ್ತಲ್ಲ, ಎಲ್ಲಿದ್ರು ಇವ್ರ ಸಿನಿಮಾ ಸಿದ್ಧ ಈ ಸುದ್ದಿ ಇದ್ದೇ ಇರೋದು ಇವ್ರ ಸಿನಿಮಾಗಳು ರಿಲೀಸ್ ಆಗೋವಾಗ. ಅಂತಹ ಒಂದು ದೊಡ್ಡ ಸಂಸ್ಥೆ, ರೇಡಿಯೋ ಕಂಪ್ನಿಲಿರಲಿ, ಸಿನಿಮಾ ಪ್ರೊಡಕ್ಷನ್ಲಿರಲಿ, ದೊಡ್ಡ ಹೆಸರು, ಬಹಳ ವರ್ಷಗಳ ನಂತರ ಒಂದು ಕಮ್ ಬ್ಯಾಕ್ ಸಿನಿಮಾ ಮಾಡ್ತಿದ್ದಾರೆ. ಅದರಲ್ಲೂ ಅವ್ರ ಮಗನ್ ಇಟ್ಕೊಂಡು ಅರುಣ್, ನನಗೆ ಒಂದು 2-3 ವರ್ಷದ ಪರಿಚಯ, ಜಿಮ್ಮಲ್ಲಿ ಒಟ್ಟಿಗೆ ವರ್ಕೌಟ್ ಮಾಡ್ತಿದ್ವಿ. ವರ್ಕೌಟ್ ಮಾಡೋ ಟೈಮಲ್ಲಿ ಬದ್ಧತೆ ನೋಡಿ ಖುಷಿ ಆಗೋದು, ತುಂಬ ಎಫರ್ಟ್ ಹಾಕಿ ಮಾಡ್ತಿದ್ದ ನಾನು ಇರ್ತಿ, ಹಣ ಇದು ರೆಡಿ ಆಗ್ತೇನೆ, ಹಿಂಗೆ ಮಾಡಲೇಬೇಕು ಈ ಸಿನಿಮಾ, ಇರ್ತಿ ಬರಲೇಬೇಕು, ಹಿಂಗೆ ಕಾಣಿಸ್ಕೊಳ್ಳಬೇಕು ಅಂತ. ಒಂದಷ್ಟು ಚೇಂಜ್ ಓವರ್ ಎಲ್ಲ ಇದೆಲ್ಲ ಸಿನಿಮಾದಲ್ಲಿ, ಅದಕ್ಕೆ ಚೇಂಜ್ ಓವರ್ ತಕ್ಕಂಗೆ ಪ್ರಿಪೇರ್ ಆಗೋದು, ಇವೆಲ್ಲ ನೋಡಿ ಖುಷಿ ಆಗೋದು. ಒಳ್ಳೇದಾಗುತ್ತೆ ಎಫರ್ಟ್ಗೆ ಅಂತ ಹೇಳ್ತಿದ್ದೆ ಅಷ್ಟೆ. ಬಟ್ ಈ ನಂತರ ಅಂದರೆ ಇತ್ತೀಚೆಗೆ ಒಂದಷ್ಟು ಸಿನಿಮಾ ಬಗ್ಗೆ ಕೇಳ್ಪಟ್ಟೆ, ನಾನು ಸಿನಿಮಾ ನೋಡೋಕ್ಕೆ ಕಾಯ್ತಾ ಇದ್ದೀನಿ. ಶಶಿ ಸಿಗೊಂದೇ ಫಸ್ಟ್ ನೋಡಿದ್ದು ಎ ಪಿ ಆಫೀಸಲ್ಲೇ ನೋಡಿದ್ದು, ನಾ ಎಲ್ಲೋ ನೋಡಿದ್ದೀನಲ್ಲ ಹುಡುಗನ ಅಂತ. ಆಮೇಲೆ ಒಂದ್ಸರಿ ಇವ್ರ ಜೊತೆ ಬಂದು ಸಿಕ್ಕಾಗ ಮಾತಾಡ್ತಿದ್ದ ರೀತಿ ನೋಡಿ, ಏನು ಗುರು ಹಿಂಗೆ ಇಷ್ಟು ಕಾನ್ಫಿಡೆನ್ಸ್ ಹುಡುಗಂಗೆ, ಹಿಂಗೆಲ್ಲ ಮಾತಾಡ್ತಾರಲ್ಲ ಅಂತ. ಸೊ ಇದೇ ಕಾನ್ಫಿಡೆನ್ಸು ಹೀಗೆ ಇರಲಿ ಸದಾಕಾಲ, ಇನ್ನೂ ಒಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಂಗಾಗಲಿ, ಈ ಒಂದು ಸಂಸ್ಥೆ ಇನ್ನೂ ಒಂದಷ್ಟು ಜನಕ್ಕೆ ಅನ್ನ ಹಾಕಬೇಕು, ಆಶ್ರಯ ಕೊಡಬೇಕು, ಆಶ್ರಯ ಆಗಬೇಕು. ಇಡೀ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ನಮ್ಮ ಗುರುಜಿ ನನ್ನ ಸಿನಿಮಾಗೆ ಒಂದು ಸಿನಿಮಾಗೆ ಮ್ಯೂಸಿಕ್ ಮಾಡ್ತಿದ್ದಾರೆ, ಸ್ಪೆಷಲ್ ಮೆನ್ಷನ್ ಅವ್ರು, ಯಾವಾಗಲೂ ಅವ್ರು ಸ್ಪೆಷಲ್ ಮೆನ್ಷನ್ನೇ ಅವರು ಎಲ್ಲರ ಬಾಯಲ್ಲು. ಅವರಂತ ಅಂಥ ಒಂದು ಕಂಪೋಸರ್ ಅವರು ನಮ್ಮ ಸಿನಿಮಾಗೆ, ಸಿನಿಮಾ ಇಂಡಸ್ಟ್ರಿ ಕೊಟ್ಟರು ಕೊಡುಗೆ ಅಪಾರ. ಆ್ಯಂಡ್ ಅರುಣ್ ಸರ್, ನಮ್ಮ ಮಾಯಾಬಜಾರ್ ಸಿನಿಮಾಗೆ ಮೊನ್ನೆ ಸೆಟ್ ಹಾಕಿದಿರಿ, ನಾನು ಸೆಟ್ಗೆ ಬರೋಕ್ಕಾಗಿಲ್ಲ, ಹೊಟ್ಟೆ ಹೊರ್ಕೊಂಡಿದ್ದೆ. ಅಪ್ರತಿಮ ಕಲಾವಿದ, ನಟ, ರಂಗಕರ್ಮಿ, ತುಂಬ ಪ್ಯಾಷನೇಟ್ ಜನ ಸೇರಿ ಒಂದು ಸಿನಿಮಾನ ಮಾಡಿದ್ದಾರೆ. ಈ ಸಿನಿಮಾ ಗೆಲ್ಲುತ್ತೆ, ಗೆಲ್ಲಬೇಕು. ನಿಮ್ಮ ಹಾರೈಕೆ, ಆಶೀರ್ವಾದ ಇಡೀ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಈಗ ನಾವೆಲ್ಲರೂ ಕಾಯ್ತಾ ಇರುವಂತಹ